ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಆಡಿಯೋ ಸೆಷನ್. ಈ ಆಡಿಯೋದಲ್ಲಿ ನಾವು ಬಹಳ ಬಹಳ ಪಾಸಿಟಿವಿಟಿ ಕೂಡಿರುವಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಹಾಗೂ ಅಫರ್ಮೇಷನ್ಸ್, ದೃಢೀಕರಣಗಳು. ದೃಢೀಕರಣಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಮುಂಚೆನೂ ಹೇಳಿದ್ದೀನಿ. ದೃಢೀಕರಣಗಳು ಅಂದರೆ ಒಳ್ಳೆಯ ವಿಷಯಗಳನ್ನ ನಾವು ನಮ್ಮ ಲೈಫಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ, ಹಾಗೂ ಅದು ಲೈಫಲ್ಲಿ ನಡೀತಾ ಇದೆ ಅಂತ ಆಕ್ಸೆಪ್ಟ್ ಮಾಡುವಂಥ ವಿಷಯ. ಈ ಒಂದು ದೃಢೀಕರಣ ಅಫರ್ಮೇಷನ್ನಲ್ಲಿ ನಾನು ಅನ್ನುವಂಥ ವಿಷಯ ತುಂಬ ಕೂಡಿರುತ್ತೆ. ನಾನು ಯಾವಾಗ ಆ ಒಂದು ವರ್ಡ್ ಇದೆಯಲ್ಲ, ಅದೆಷ್ಟು ಪವರ್ಫುಲ್ ಆಗಿದೆ ಅಂದರೆ, ನಾವು ಯಾವಾಗ ನನ್ನ ಲೈಫಲ್ಲಿ ಇಷ್ಟು ಒಳ್ಳೆಯ ವಿಷಯಗಳು ನಡೀತಾ ಇದೆ ಅಂದರೆ, ಸಬ್ ಕಾನ್ಷಿಯಸ್ಲಿ ಅದು ಅಬ್ಸರ್ವ್ ಮಾಡಿಕೊಂಡು ಹಾಗೆ ವರ್ತಿಸಕ್ಕೆ ಶುರು ಮಾಡುತ್ತೆ. ಸೊ ನೀವೇನು ಮಾಡಬೇಕಾಗುತ್ತೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಯು ಜಸ್ಟ್ ಹ್ಯಾವ್ ಟು ಲಿಸನ್ ಟು ದ ಆಡಿಯೋ ಕೇರ್ಫುಲಿ, ಆ್ಯಂಡ್ ನೀವು ಫೀಲ್ ಮಾಡಬೇಕಾಗುತ್ತೆ ಹೀಗೆಲ್ಲ ನನ್ನ ಲೈಫಲ್ಲಿ ನಡೀತಾ ಇದೆ ಅಂತ. ಹಾಗೂ ಇದು ನಿಮಗೆ ಪ್ರೇರೇಪಿಸುತ್ತೆ, ಹೀಗೆ ಇನ್ನು ಒಳ್ಳೇದು ನಡೆಯುತ್ತೆ, ಇನ್ನು ಲೈಫಲ್ಲಿ ಒಳ್ಳೇದು ನಡೆಯುತ್ತೆ ಅಂತ ನಿಮಗೆ ಪ್ರೇರೇಪಿಸ್ತಾ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್. ಆದಷ್ಟು ಬ್ರೀತಿಂಗ್ನ ಒಂದು ಸಾಫ್ಟ್ ಆ್ಯಂಡ್ ಕಾಮ್ ಫೀಲ್ನಲ್ಲಿ ಇಟ್ಕೊಳ್ಳಿ. ಬ್ರೀತ್ ನಾರ್ಮಲಿ ಆ್ಯಂಡ್ ಇನ್ ಎ ರಿಲ್ಯಾಕ್ಸಿಂಗ್ ಮೋಡ್ ಅಂತ ಹೇಳ್ತೇನೆ. ನಾನು ಹೇಳುವಂಥ ವಿಷಯಗಳು ಎಲ್ಲವನ್ನೂ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆದಷ್ಟು ಅಬ್ಸರ್ವ್ ಮಾಡ್ಕೊಳ್ತಾ ಬನ್ನಿ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ರಿಲ್ಯಾಕ್ಸ್ಡ್ ಆಗಿ ನಾನು ಹೇಳುವ ವಿಷಯಗಳನ್ನ ಆಲಿಸ್ತಾ ಬನ್ನಿ. ಸ್ವಯಂ ಪ್ರೀತಿ ವಿಶೇಷವಾಗಿ ಮಾನಸಿಕ ಅಸ್ವಸ್ಥತೆಗೆ ಅಥವಾ ಕಷ್ಟಕರ ಜೀವನಕ್ಕೆ ನಂಬಲಾರದಷ್ಟು ಮಹತ್ವವಾದ ರಿಸಲ್ಟ್ಸನ್ನು ಕೊಡುತ್ತೆ. ಸ್ವಯಂ ಪ್ರೀತಿ ಅಂದರೆ ಸೆಲ್ಫ್ ಲವ್. ನಾವು ಯಾವಾಗ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಪ್ರೀತಿಸ್ತೀವಿ, ನಮ್ಮ ಮಹತ್ವ ಕೂಡ ಅಷ್ಟೇ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ದೃಢೀಕರಣಗಳು ಶಕ್ತಿಯುತವಾದ ಹೇಳಿಕೆಗಳಾಗಿವೆ. ಅದು ನಿಮ್ಮ ನಂಬಿಕೆಗಳನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚಿನ ಪರಿಣಾಮಕ್ಕಾಗಿ ದೃಢೀಕರಣಗಳನ್ನು ಬೆಳಗ್ಗೆ ಅಥವಾ ಮಲಗುವ ಮುನ್ನ ಕೇಳುವುದು ಒಳ್ಳೆಯದು, ಏಕೆಂದರೆ ಇದು ನಮ್ಮ ಉಪಪ್ರಜ್ಞೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಒಳಗೆ ಮುಳುಗಲು ಅಂದರೆ ಅಬ್ಸಾರ್ಬ್ ಆಗಲು ಸಹಾಯ ಮಾಡುತ್ತದೆ. ರಿಲ್ಯಾಕ್ಸ್ ಯುವರ್ ಸೆಲ್ಫ್ ಆ್ಯಂಡ್ ಲಿಸನ್ ಟು ದಿಸ್. ಈ ದೃಢೀಕರಣವನ್ನು ನಿಮ್ಮ ಜೀವನದಲ್ಲಿ ನೀವು ಹೇಗೆ ತುಂಬಿಕೊಳ್ಳುತ್ತೀರಾ ಎಂಬುದು ನಿಮಗೆ ಬಿಟ್ಟಿದ್ದು. ನಿಮ್ಮ ನೋವುಗಳು ಎಲ್ಲವನ್ನು ಬದಿಗಿಟ್ಟು ಆದಷ್ಟು ಪಾಸಿಟಿವಿಟಿಗಳೇ ನಿಮ್ಮ ಮನಸ್ಸನ್ನು ಹಾಕುವುದು ಬಹಳ ಬಹಳ ಮುಖ್ಯ. ದೃಢೀಕರಣಗಳನ್ನು ಹೆಚ್ಚಾಗಿ ಬಳಸಿ ಮತ್ತು ನೀವು ಒಂದು ದೊಡ್ಡ ಒಳ್ಳೆಯ ವ್ಯತ್ಯಾಸವನ್ನು ಗಮನಿಸುವುದು ನಿಮ್ಮ ಲೈಫಲ್ಲಿ ಬಹಳ ಬಹಳ ನಡೆಯುತ್ತೆ. ನೀವು ಇನ್ನೂ ಆನಂದಿಸ್ತೀರಾ, ನೀವಿನ್ನ ಪಾಸಿಟಿವಿಟಿ ಕಡೆ ನಿಮ್ಮ ಲೈಫ್ನ ಹಾಗೆ ಸಾಗಿಸ್ತೀರಾ. ಓಕೆ, ನಾನು ಹೇಳುವಂಥ ಎಲ್ಲ ಅಫರ್ಮೇಷನ್ಸನ್ನು ಆದಷ್ಟು ಕೇರ್ಫುಲ್ಲಾಗಿ ಕೇಳಿಕೊಂಡು ಇದು ಹೀಗೆ ನನ್ನ ಲೈಫಲ್ಲಿ ನಡೀತಾ ಇದೆ ಅಂತ ನಂಬಿಕೆ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಅನ್ನುವಂಥದ್ದು ಪದ ತುಂಬ ಬಳಸ್ತಾ ಇರ್ತೀನಿ. ಯಾವಾಗ ನಾನು ಅಂತೀನಿ, ಅದು ನೀವಾಗಿರ್ತೀರ, ಇಟ್ಸ್ ಯು. ಲೆಟ್ ಸ್ಟಾರ್ಟ್. ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ, ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ, ನಾನು ನನ್ನಲ್ಲಿ
ಬಲವನ್ನು ಕಾಣುತ್ತಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯು ಧೈರ್ಯದಿಂದ ಕೂಡಿದೆ. ನನ್ನ ಪ್ರತಿಯೊಂದು ಹೆಜ್ಜೆಯು ಧೈರ್ಯದಿಂದ ಕೂಡಿದೆ. ಯಾವುದೇ ಸವಾಲನ್ನು ನಾನು ಸಾಮರ್ಥ್ಯದಿಂದ ನಿಭಾಯಿಸುತ್ತೇನೆ. ಯಾವುದೇ ಸವಾಲನ್ನು ನಾನು ಸಾಮರ್ಥ್ಯದಿಂದ ನಿಭಾಯಿಸುತ್ತೇನೆ. ಪ್ರೀತಿ ಮತ್ತು ಸಹಾನುಭೂತಿಯನ್ನು ಹೊಂದಿದ್ದೇನೆ. ನಾನು ಪ್ರೀತಿ ಮತ್ತು ಸಹಾನುಭೂತಿಯನ್ನು ಹೊಂದಿದ್ದೇನೆ. ನಾನು ಆಹ್ಲಾದಕರವಾದ ವ್ಯಕ್ತಿ. ನಾನು ಆಹ್ಲಾದಕರವಾದ ವ್ಯಕ್ತಿ. ನಾನು ಅನಂತ ಮತ್ತು ಅಂತ್ಯವಿಲ್ಲದ ಸಹಾನುಭೂತಿಗೆ ಅರ್ಹನಾಗಿದ್ದೇನೆ. ನಾನು ಅನಂತ ಮತ್ತು ಅಂತ್ಯವಿಲ್ಲದ ಸಹಾನುಭೂತಿಗೆ ಅರ್ಹನಾಗಿದ್ದೇನೆ. ನಾನು ಯಶಸ್ವಿಯಾಗಿದ್ದೇನೆ. ನಾನು ಯಶಸ್ವಿಯಾಗಿದ್ದೇನೆ. ನಾನು ಸಾಧನೆಗಳನ್ನು ಆಚರಿಸುತ್ತೇನೆ. ನಾನು ಸಾಧನೆಯನ್ನು ಆಚರಿಸುತ್ತಿದ್ದೇನೆ. ಜೀವನವು ಸಂತೋಷದಿಂದ ಮತ್ತು ಸಮೃದ್ಧದಿಂದ ತುಂಬಿದೆ. ಜೀವನವು ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ತುಂಬಿದೆ. ಸಂತೋಷವು ನನ್ನಿಂದ ಮುಕ್ತವಾಗಿ ಹರಿಯುತ್ತಿದೆ. ಸಂತೋಷವು ನನ್ನಿಂದ ಮುಕ್ತವಾಗಿ ಹರಿಯುತ್ತಿದೆ. ನಾನು ಶಾಂತಿಯುತವಾಗಿದ್ದೇನೆ. ನಾನು ಶಾಂತಿಯುತವಾಗಿದ್ದೇನೆ. ನನ್ನ ಹೃದಯದಲ್ಲಿ ಪ್ರೀತಿಯು ಹೆಚ್ಚಾಗುತ್ತಿದೆ. ನನ್ನ ಹೃದಯದಲ್ಲಿ ಪ್ರೀತಿಯು ಹೆಚ್ಚಾಗುತ್ತಿದೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ನನ್ನ ಕನಸುಗಳನ್ನು ತಲುಪಲು ಸಾಮರ್ಥ್ಯವನ್ನು ಹೊಂದಿದ್ದೇನೆ. ನಾನು ಆತ್ಮವಿಶ್ವಾಸದಿಂದ ನನ್ನ ಕನಸುಗಳನ್ನು ತಲುಪಲು ಸಾಮರ್ಥ್ಯವನ್ನು ಹೊಂದಿದ್ದೇನೆ. ನನ್ನ ಸ್ವಂತ ಜೀವನ ಮಾರ್ಗವನ್ನು ನಾನು ಗೌರವಿಸುತ್ತೇನೆ. ನನ್ನ ಸ್ವಂತ ಜೀವನ ಮಾರ್ಗವನ್ನು ನಾನು ಗೌರವಿಸುತ್ತೇನೆ. ನಾನು ಯಾವಾಗಲೂ ಅತ್ಯುತ್ತಮ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನಾನು ಯಾವಾಗಲೂ ಅತ್ಯುತ್ತಮ ಪ್ರಯತ್ನವನ್ನು ಮುಂದುವರಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ದೇಹವು ನನ್ನ ವೈಯಕ್ತಿಕತೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ನನ್ನ ದೇಹವು ನನ್ನ ವೈಯಕ್ತಿಕತೆಯ ಸುಂದರ ಅಭಿವ್ಯಕ್ತಿಯಾಗಿದೆ. ನಾನು ಸುಂದರ ವ್ಯಕ್ತಿ. ನಾನು ಸುಂದರ ವ್ಯಕ್ತಿ. ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನಾನು
ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನನ್ನ ದೇಹದ ಪ್ರತಿಯೊಂದು ಭಾಗವು ಸೌಂದರ್ಯವನ್ನು ಹೊರಸೂಸುತ್ತಿದೆ. ನನ್ನ ದೇಹದ ಪ್ರತಿಯೊಂದು ಭಾಗವು ಸೌಂದರ್ಯವನ್ನು ಹೊರಸೂಸುತ್ತಿದೆ. ನನ್ನ ವ್ಯಕ್ತಿತ್ವದಲ್ಲಿ ನಾನು ಭರವಸೆಯನ್ನು ಹೊಂದಿದ್ದೇನೆ. ನನ್ನ ವ್ಯಕ್ತಿತ್ವದಲ್ಲಿ ನಾನು ಭರವಸೆಯನ್ನು ಹೊಂದಿದ್ದೇನೆ. ನಾನು ಪ್ರೀತಿ, ಶಾಂತಿ ಮತ್ತು ಸಂತೋಷಕ್ಕೆ ಯೋಗ್ಯನಾಗಿದ್ದೇನೆ. ನಾನು ಪ್ರೀತಿ, ಶಾಂತಿ ಮತ್ತು ಸಂತೋಷಕ್ಕೆ ಯೋಗ್ಯನಾಗಿದ್ದೇನೆ. ನನ್ನ ಕನಸುಗಳನ್ನು ನಾನು ನಂಬುತ್ತೇನೆ ಮತ್ತು ಅವು ನಿಜವಾಗುತ್ತವೆ. ನನ್ನ ಕನಸುಗಳನ್ನು ನಾನು ನಂಬುತ್ತೇನೆ ಮತ್ತು ಅವು ನಿಜವಾಗುತ್ತವೆ. ನಾನು ಉತ್ಸಾಹಿಯಾಗಿದ್ದೇನೆ. ನಾನು ಉತ್ಸಾಹಿಯಾಗಿದ್ದೇನೆ. ಸಂತೋಷವು ನನ್ನಿಂದ ಮುಕ್ತವಾಗಿ ಹರಿಯುತ್ತಿದೆ. ನನ್ನ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಿ ನಡೆಯುತ್ತದೆ ಹಾಗೂ ನಾನು ಎಲ್ಲರಿಗೂ ಪ್ರೀತಿಯನ್ನು ಹರಡುತ್ತೇನೆ. Relax yourself. Relax aagi, calm aagi. Breathe in and breathe out. Breathe in and breathe out.